ಪ್ರೀತಿಯಿಂದ ಪ್ರೀತಿಯಿಂದ ಈ ಪ್ರೀತಿಯ ಪ್ರೀತಿಸು. ಅರೆ ಪ್ರಯಾಣ ಮಾಡ್ತಾ ಇದ್ದ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಶಾಶ್ವತ ಬಿಟ್ಟು ಹೊರಟೋದು. ಈ ದೇವ್ರಂತ ಕಿರಾತಕ ಇನ್ನೊಬ್ಬ ಇಲ್ಲ ನೋಡು. ದೇವರು ಹರಿಪ್ರಸಾದ್ ಆತ್ಮಕ್ಕೆ ಶಾಂತಿನೇ ಕೊಡ್ಲಿ. ಸತ್ತವ್ರ ಬಗ್ಗೆ ಕೆಟ್ಟ ಮಾತಾಡಬಾರ್ದು ಅಂತ ನನಗೂ ಗೊತ್ತು. ಆ ಹರಿ ಸಾಯೋದ್ ಸತ್ತ ನಮ್ಮ ತಲೆ ಮೇಲೆ ಚಪ್ಪಡಿ ಎಳೆದು ಬಿಟ್ಟ, ಎಲ್ಲರ ನೆಮ್ಮದಿನೂ ಹಾಳು ಮಾಡಿಬಿಟ್ಟ. ಏನೇನೆಲ್ಲ ಆಗೋಯ್ತು ಈ ಮನೆಯಲ್ಲಿ. ಆಯ್ತು, ನಮ್ಮ ನೀಲು ಜೀವನ ಮುಗದೇ ಹೋಯ್ತು. ಆ ಪಚ್ಚೆ ಅನ್ನೋ ಗ್ರಹಣ ನಮ್ಮ ನೀಲುನ್ ಬಿಟ್ಟು ಹೋಗೋದೇ ಇಲ್ಲ ಅಂತಾಯ್ತು ಅಲ್ವೇನೆ ಸತ್ಯ? ಸತ್ಯ, ನಾನು ನಿನ್ನ ಹತ್ರನೇ ಕಣೆ ಮಾತಾಡ್ತಿರೋದು. ಹೇಳಮ್ಮ. ಪಚ್ಚೆ ಶಾಶ್ವತವಾಗಿ ಈ ಮನೇಲೆ ತಳ ಊರ್ ಬಿಟ್ಲು. ನನಗೆ ಗೊತ್ತಾಗ್ತಾ ಇಲ್ಲಮ್ಮ, ಈ ಸಮಸ್ಯೆಯಿಂದ ನೀನು ಹೇಗೆ ಹೊರಗೆ ಬರ್ತೀಯೋ. ಸುಮ್ಮನೆ ಸತ್ತೋಗೋಣ ಅನ್ನಿಸ್ತಿದೆ. ವಾಸಂತಿ ಟೀಚರ್, ಓ ನೀವು ಇಲ್ಲಿದ್ದೀರಾ ಅಜ್ಜಿ. ನಿಮ್ಮನ್ನ ಆಗಿಂದ ಮನೆ ಪೂರ್ತಿ ಹುಡುಕ್ತಾ ಇದ್ದೀನಿ. ಯಾವತ್ತೂ ಇಲ್ಲ, ಇವತ್ತ್ಯಾಕಮ್ಮ ಬೇಕು ನಾನು ನಿನಗೆ? ನಿಮಗೋಸ್ಕರ ಛತ್ರಿ ತಂದಿದ್ದೀನಿ. ಛತ್ರಿ ಈ ಮಲೆನಾಡಲ್ಲಿ ಹೇಳ್ದೆ ಕೇಳ್ದೆ ಬರೋದು ಅಂದ್ರೆ ಮಳೆನೆ ನೋಡಿ. ಮಳೆ ಯಾವಾಗ ಬೇಕಾದ್ರೂ ಬಂದ್ಬಿಡತ್ತೆ ಈ ಮನೇಲಿ. ಅಲ್ಲ, ಈ ಊರಲ್ಲಿ ಹವಾಮಾನ ದಿಢೀರಂತ ಬದಲಾಗೋಯ್ತು. ಬೇಡದೆ ಇರೋ ಅತಿಥಿ ತರ ಈ ಮಳೆ ಜೋರಾಗಿ ಬಂದ್ಬಿಡತ್ತೆ. ನಿಮಗೇನು ತೊಂದರೆ ಆಗದೆ ಇರಲಿ ಅಂತ ನಿಮಗೋಸ್ಕರ ಛತ್ರಿ ತಂದಿದ್ದೀನಿ. ನೀನ್ಯಾಕೆ ಯಾವಾಗಲೂ ನನ್ಗೆ ಓಡಿಸೋದ್ರಲ್ಲೇ ಇರ್ತೀಯ? ತಪ್ಪಾಯ್ತು ತಪ್ಪಾಯ್ತು, ಕೋಟಿ ದೇವ್ರ ಮೇಲೆ ಆಣೆ. ಅಜ್ಜಿ, ನೀವಿಲ್ದೆ ಈ ಮನೆಗೆ ಕಳೆನೇ ಇಲ್ಲ. ನೀನ್ ಆಣೆ ಇಟ್ಟೆ ಅಂದ್ರೆ ದೇವ್ರಗಳೆಲ್ಲ ಸತ್ತೇ ಹೋದ್ರು ಬಿಡು. 33 ಕೋಟಿ ದೇವ್ರಗಳಿದ್ರು ಯಾಕೊಬ್ರೇ ಒಬ್ರು ಭೂಮಿ ಮೇಲಿಲ್ಲ ಅಂತ ನಂಗೀಗ ಅರ್ಥ ಆಗ್ತಾ ಇದೆ. ಅಜ್ಜಿ, ಮಳೆನಲ್ಲಿ ನೀವು ಸಿಕ್ಕಾಕೊಂಡು ನಿಮ್ಗೇನಾದ್ರೂ ಕಾಯಿಲೆ ಬಂದು ಆ ಕಾಯಿಲೆಯಿಂದ ನೀವೇನಾದ್ರೂ ಕನಕ ಅಲ್ಲ, ಆ ಕಾಯಿಲೆಯಿಂದ ನೀವೇನಾದ್ರೂ ಈ ಮನೆಗೆ ವಾರಕ್ಕೆ 2-3 ಸಲ ಬರೋದು ನಿಂತು ಹೋದ್ರೆ ಅಂತ ಯೋಚಿಸ್ ಹೇಳ್ದೆ. ಕನಕ, ಮಾತು ನಿಲ್ಸು, ಛತ್ರಿ ಕೊಡು, ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ನೋಡ್ಕೊ. ಕೊಡಿಲಿ ಛತ್ರಿ, ನನ್ನ ಹತ್ರನೇ ಇರ್ಲಿ. ಹುಷಾರಾಗಿರ್ಬೇಕು ಸತ್ಯ, ಇವಳನ್ನ ಬಿಟ್ರೆ ಈ ಮನೇನ ನಮ್ಮನ್ನ ಎಲ್ಲ ಸಂತೆಲ್ಲ ಹರಾಜ್ ಹಾಕ್ಬಿಡ್ತಾಳೆ.
ಇವಳ ನಾಲ್ಕಿಗೆ ಕಡಿವಾಣ ಹಾಕ್ಬೇಕು. ಅಚ್ಚ ವಿಷಯ ಯಾವುದನ್ನು ತಲೆ ಮೇಲೆ ಎಳ್ಕೋಬೇಡ. ನೀನು, ನಿನ್ ಗಂಡ, ನಿನ್ ಮಕ್ಕಳು ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡು. ಬೇರೆಯವ್ರ ತಾಯಿಯಾಗಕ್ ಹೋದ್ರೆ ನಿನ್ ಮಕ್ಕಳು ಅನಾಥ ಆಗ್ತಾರೆ. ಜೋಪಾನ. ಇವತ್ತು ನಾನು ನಿನ್ನಿಂದ ತುಂಬಾ ದೂರ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಪ್ರತಿ ಕ್ಷಣ ನಾನು ನಿನಗೋಸ್ಕರ ದುಡಿಯೋದಕ್ಕೆ ಮೀಸಲಾಗಿಡ್ತೀನಿ. ನಿನ್ನ ಬದುಕು ಬೆಳಗೋ ಹಾಗೆ ಮಾಡ್ತೀನಿ. ನಿನ್ನಿಂದ ದೂರ ಇದ್ರು ಸರಿ, ನನ್ನ ಮಗಳ ಕಣ್ಣಿ ಅದಾನನ ನಾನೇ ಮುಂದಿನ ಮಾಡ್ಬೇಕು. ಕಿಟ್ಟಣ್ಣ, ಯಾವುದಕ್ಕೂ ಕಮ್ಮಿ ಇರಬಾರ್ದು. ನಿನಗೆ ಸಾಕಾಗುವಷ್ಟು ಹಣ ಕೂಡ ಹಾಕಿದ ತಕ್ಷಣ ಖಂಡಿತ ವಾಪಸ್ ಬರ್ತೀನಿ. ಕಂದ, ಪ್ರಯಾಣ ಮಾಡ್ತಾ ಇದ್ದ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಶಾಶ್ವತ ಬಿಟ್ಟು ಹೊರಟು ಶಾಶ್ವತ ಬಿಟ್ಟು ಹೊರಟು ಈ ಹೂವಿನಂತ ಮಗುವಿಗೆ ಯಾಕೆ ಶಿಕ್ಷೆ ಮೇಲೆ ಶಿಕ್ಷೆ ಕೊಡ್ತಾ ಇದ್ದೀ ಭಗವಂತ? ಮೊದ್ಲೇ ತಾಯಿ ನೆರಳನ್ನ ಕಿತ್ಕೊಂಡ್ಬಿಟ್ಟೆ, ಆದ್ರೀಗ ಯಾವ ಕಣ್ಣಿಂದ ತನ್ನ ತಂದೆನ ನೋಡೋದಕ್ಕೆ ಆನಂದ ಬಾಷ್ಪ ಸುರಿಸ್ತಿತ್ತೋ ಈಗ ಅದೇ ಕಣ್ಣಲ್ಲಿ ಶೋಕ ತುಂಬಿಸ್ಬಿಟ್ಟಿಯಲ್ಲಪ್ಪ. ಯಾಕೋ ತಂದೆ, ಅಪ್ಪಯ್ಯ ನನ್ನ ಬಿಟ್ಟು ಹೊರಟೆ ಹೋದ್ರಲ್ಲ ಮಾವಯ್ಯ, ನಾನೇನ್ ತಪ್ಪು ಮಾಡಿದ್ದೆ ಮಾವಯ್ಯ? ವಾಪಸ್ ಬಂದೇ ಬರ್ತೀನಿ ಅಂತ ಮಾತ್ ಕೊಟ್ಟು ಮಾತ್ ಮುರಿದು ಬಿಟ್ರು. ಅಪ್ಪಯ್ಯ ನಂಗ್ ಮೋಸ ಮಾಡಿಬಿಟ್ರು. ನೀನ್ ಕಣ್ಣೀರ್ ಹಾಕಿದ್ರೆ ಹರಿ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಾನ್ ಅಡೋದು ಅಪ್ಪ ಹೆಂಗ್ ಇಷ್ಟ ಇಲ್ಲ ಅಂದ್ಮೇಲೆ ಈ ಭೂಮಿ ಮೇಲೆ ಉಳಿಬೇಕಾಗಿತ್ತು. ನಾನು ನಿನಗೆ ಅವತ್ತು ಅಪ್ಪಯ್ಯನೇ, ಇವತ್ತು ಅಪ್ಪಯ್ಯನೇ. ಈ ಮನೇಲೆ ತಳ ಊರ್ ಬಿಟ್ಲು. ನಮ್ ನೀಲು ಜೀವನ ಮುಗದೇ ಹೋಯ್ತು. ಆ ಪಚ್ಚೆ ಅನ್ನೋ ಗ್ರಹಣ ನಮ್ ನೀಲನ್ ಬಿಟ್ಟು ಹೋಗೋದೇ ಇಲ್ಲ ಅಂತಾಯ್ತು. ಪಚ್ಚ
ಅಜ್ಜ ವಿಷಯ ಯಾವುದನ್ನು ತಲೆ ಮೇಲೆ ಹೇಳ್ಕೋಬೇಡ. ನೀನು ನಿನ್ ಗಂಡ ನಿನ್ ಮಕ್ಕಳು ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡು. ಬೇರೆಯವ್ರು ತಾಯಾಗಕ್ಕೆ ಹೋದ್ರೆ ನಿನ್ನ ಮಕ್ಕಳು ಅನಾಥ ಆಗ್ತಾರೆ. ಜೋಪಾನ. ಯಾವುದೇ ವಿಷಯ ಆದರೂ ನೀವು ತಲೆ ಮೇಲೆ ಹೊತ್ಕೋತೀರ ನಿಜ, ಅದ್ರ ಭಾರ ಹೆಚ್ಚಾಗಿ ನೀವೇ ಮುಳುಗಬಾರ್ದಲ್ವಾ? ಬಳ್ಳಿಗೆ ಹೂವು ಕಾಯಿ ಯಾವುದು ಭಾರ ಆಗೋಲ್ಲ. ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ. ಅದಕ್ಕೆ ತಾನೆ ಆ ಭಗವಂತ ನಿಮ್ಮಂಥ ಒಳ್ಳೆ ಹೆಂಡತಿನ ಸಪೋರ್ಟಿಗೆ ಅಂತ ಕೊಟ್ಟಿರೋದು. ಪಚ್ಚೆನ ನಾವು ಮೊದಲಿಗಿಂತ ತುಂಬ ಜೋಪಾನ ನೋಡ್ಕೋಬೇಕು, ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ನಮ್ಮನ್ನು ಬಿಟ್ಟರೆ ಪಚ್ಚೆಗೆ ಬೇರೆ ಯಾರೂ ಇಲ್ಲ ಸತ್ಯಪ್ರೇಮ. ಹರಿಪ್ರಸಾದ್ ಮನೆಯವರು ಬರ್ತಾ ಇದ್ದಾರೆ, ಅವ್ರ ಮುಂದೆ ನಮ್ಮ ಪಚ್ಚೆ ಎಂದಿಗೂ ಕೀಳಾಗಬಾರ್ದು. ಯಾಕೆಂದ್ರೆ ಪಚ್ಚೆನ ಹರಿ ನನ್ನ ನಂಬಿ ನನ್ನ ಹತ್ರ ಬಿಟ್ಟು ಹೋಗಿದ್ದಾನೆ. ಅವ್ನು ನೆಂಟ್ರ ಹತ್ರ ಅಲ್ಲ, ಹರಿ ಮೇಲಿಂದ ನಮ್ಮನ್ನೆಲ್ಲ ನೋಡ್ತಾ ಇರ್ತಾನೆ. ನಾವು ಮಾಡೋ ಕೆಲಸದಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆಕಾಶ ತಲೆ ಮೇಲೆ ಬಿದ್ದರೂ ತಂದೆ ಸ್ಥಾನದಲ್ಲಿ ನಿಂತು ಜವಾಬ್ದಾರಿನ ತಗೊಂಡು ಕರ್ತವ್ಯನ ಪೂರೈಸ್ತೀನಿ. ಸಂಪ್ರದಾಯ ಪೂಜೆಗಳು ಮುಗಿದ ತಕ್ಷಣ ನಾವು ಪಚ್ಚೆ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇನ್ನು ಮುಂದೆ ಇದೇ ಅವಳಿಗೆ ಶಾಶ್ವತವಾದ ಮನೆ. ನೀವೇ ತಾಯಿ, ನಾನೇ ತಂದೆ. ಹರಿಪ್ರಸಾದ್ ಅವ್ರ ಮನೆ ಇದೇನಾ? ಹೌದು, ಪಚ್ಚಕ್ಕ ಇದೇ ಮನೆಯಲ್ಲೇ ಇರೋದು. ಅವರು ಈ ಮನೆಯಲ್ಲೇ ವಾಸ ಮಾಡ್ತಾರ? ಹೌದು, ತಾವ್ಯಾರು ಅಂತ ತಿಳಿಲಿಲ್ಲ. ನಾನು ಏರ್ಲೈನ್ ಆಫೀಸಿಂದ ಬಂದಿದ್ದೀನಿ, ದಯವಿಟ್ಟು ಅವ್ರನ್ನ ಕರಿತೀರಾ? ಒಂದ್ ನಿಮಿಷ ಕರಿತೇನೆ. ಕುತ್ಕೊಳ್ಳಿ ಪಚ್ಚೆ, ಊಟ ಮಾಡು. ಬೇಡ ನೀಲು, ಗಂಟ್ಲಲ್ಲಿ ಇಳಿತಾ ಇಲ್ಲ. ಹಠ ಮಾಡಬೇಡ ಪಚ್ಚೆ, ನಿನ್ ಜೊತೆ ಉಪವಾಸ ಮಾಡಿ ನಂಗೂ ತುಂಬ ಸುಸ್ತಾಗ್ತಿದೆ. ಪ್ಲೀಸ್ ಊಟ ಮಾಡು. ಪ್ರಪಂಚದಲ್ಲಿ ನಿಜವಾದ ಅಕ್ಕ ತಂಗಿಯರು ಕೂಡ ನಿಮ್ಮಷ್ಟು ಅನ್ಯೋನ್ಯವಾಗಿರಲ್ಲ ಬಿಡಿ. ಆಮೇಲೆ ಪಚ್ಚೆ, ಏರ್ಲೈನ್ ಆಫೀಸಿಂದ ಯಾರೋ ನಿನ್ನನ್ನು ಕೇಳ್ಕೊಂಡು ಬಂದಿದ್ದಾರೆ, ಬಾಮ್ಮ ಹೋಗೋಣ. ನನಗನ್ಸತ್ತೆ ನಿಮ್ಮ ತಂದೆ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಡೋಕೆ ಬಂದಿರಬಹುದು ಅಂತ. ಬಾ ಪಚ್ಚೆ, ಹೋಗೋಣ. ಬಾ ಬಾ ಕಂದ. ನಮಸ್ಕಾರ. ಪಚ್ಚೆ ಹರಿಪ್ರಸಾದ್ ಅವರೇ, ನಿಮ್ಮ ತಂದೆ ವಿಮಾನ ದುರಂತದಲ್ಲಿ ತೀರ್ಕೊಂಡಿದ್ದಾರೆ. ನಾನು ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಬಂದೆ. ನಮ್ಮ ಕಂಪ್ನಿ ಫ್ಲೈಟ್ನಲ್ಲಿ ನಿಮ್ಮ ತಂದೆ ಹರಿಪ್ರಸಾದ್ ಅವರು ಪ್ರಯಾಣ ಮಾಡಿದ್ರು.
ನಾನು ನಮ್ಮ ಕಂಪನಿ ಪರವಾಗಿ ಬಂದಿದ್ದೇನೆ. ಪಚ್ಚಯ್ಯ ಅವರೇ, ಕೆಲವೊಂದು ಡಾಕ್ಯುಮೆಂಟ್ಗಳಿಗೆ ಸೈನ್ ಮಾಡಬೇಕಾಗ್ತದೆ. ಇದನ್ನು ಡೀಟೇಲ್ ಆಗಿ ಓದಿ ನಂತರ ಸೈನ್ ಮಾಡಿಕೊಡಿ. ಯಾವುದು ನನಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್, ಮಾವಯ್ಯ ಬರೋವರೆಗೂ ನೀವು ಕಾಯೋಕಾಗುತ್ತಾ? ಅಯ್ಯೋ, ಮಾವಯ್ಯ ಯಾವಾಗ ಬರ್ತಾರೋ ಏನೋ. ಏನಿದೆಯಂತೆ ಆ ಪೇಪರಲ್ಲಿ? ಏನಾದರೂ ಇರಲಿ, ಸರ್ನ ಕೇಳಿದ್ರೆ ಅವರೇ ಎಲ್ಲ ಡೀಟೇಲಾಗಿ ಹೇಳ್ಬಿಡ್ತಾರೆ. ಪಚ್ಚೆ ಕೇಳು, ಪರವಾಗಿಲ್ಲ. ಮಾವಯ್ಯ, ಇವರೇ ನಮ್ಮ ಮಾವಯ್ಯ. ನಮಸ್ಕಾರ ಸರ್. ನಮಸ್ಕಾರ. ತಾವು? ನಾನು ಏರ್ಲೈನ್ ಆಫೀಸಿಂದ ಬಂದಿದ್ದೇನೆ. ಪಚ್ಚೆ ಅವ್ರ ಹತ್ರ? ನಾನು ಅವಳು ಮಾವಯ್ಯ. ಅವಳ ಪಾಲಿಗೆ ಎಲ್ಲವೂ ನಾನೇ. ಏನು ವಿಷಯ ಇದ್ರು ನೀವು ನನ್ನ ಹತ್ರ ಹೇಳ್ಬೋದು. ಆಯ್ತು. ತುಂಬ ಸಂತೋಷ. ಅಮ್ಮ ಕನಕ, ಒಳ್ಳೊಳ್ಳೆ ಕಾಫಿ ತೊಗೊಂಬಮ್ಮ. ಬರ್ತೀನಿ ಮಾವಯ್ಯ. ನೀವು ಕೂತ್ಕೊಳ್ಳಿ. ಥ್ಯಾಂಕ್ಸ್. ಹೇಳಿ ಸರ್. ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡವ್ರಿಗೆ ನಮ್ಮ ಕಂಪನಿಯಿಂದ ಪರಿಹಾರ ಘೋಷಿಸಿದ್ದಾರೆ ಸರ್. ಈಗ ನೀವು ಕೊಡ್ತಾ ಇರೋ ಪರಿಹಾರ ನಿಮ್ಮ ಕಂಪನಿಯಿಂದ ಕೊಡ್ತಾ ಇರೋದು ಸರ್ಕಾರದಿಂದನೋ? ಸರ್ಕಾರನೂ ಕೊಡುತ್ತೆ. ಪ್ರತಿಯೊಬ್ಬ ಬಿಸ್ನೆಸ್ ಕ್ಲಾಸ್ ಪ್ಯಾಸೆಂಜರ್ಸ್ಗೆ ನಾವು 10 ಲಕ್ಷ ರೂಪಾಯಿ ಕೊಡ್ತಿದ್ದೇವೆ. ಪಚ್ಚೆ ಈ ಮನೇಲಿ ವಾಸವಾಗಿದ್ದಾರೆ ಅನ್ಲಿಕ್ಕೆ ಅಡ್ರೆಸ್ ಪ್ರೂಫ್ ಬೇಕಲ್ಲ ಸರ್? ಒಂದು ನಿಮಿಷ ತಂದ್ಕೊಡ್ತೀನಿ. ಕಾಫಿ ತಗೊಳ್ಳಿ ಸರ್. ಆಯ್ತು ಸರ್. ಈಗ 10 ಲಕ್ಷ ರೂಪಾಯಿನ ಈಗಲೇ ಕೊಡ್ತಿರೋ ಆಮೇಲೆ ಕೊಡ್ತಿರೋ? ಚೆಕ್ಕಲ್ಲಿ ಕೊಡ್ತಿರೋ ಕ್ಯಾಶಲ್ಲಿ ಕೊಡ್ತಿರೋ ಸರ್? ಇದು ಕಾಲೇಜ್ ಐಡೆಂಟಿಟಿ, ಇದು ವೋಟರ್ ಐಡಿ ಕಾರ್ಡ್. ಆಕ್ಸಿಡೆಂಟ್ ಆದ ಫ್ಲೈಟಲ್ಲಿ ನಮ್ಮ ಹರಿಪ್ರಸಾದ್ ಸಂಬಂಧಪಟ್ಟ ವಸ್ತುಗಳು ಏನಾದರೂ ಸಿಕ್ಕಿದ್ವಾ? ಇಲ್ಲ ಸರ್, ಏನೂ ಸಿಗಲಿಲ್ಲ ಸರ್. ಫ್ಲೈಟ್ ಎಲ್ಲ ಕಡೆ ಸ್ಕ್ಯಾಟರ್ ಆಗಿಬಿಟ್ಟಿತ್ತು. ಯಾಕೆ ಸರ್? ಹರಿಪ್ರಸಾದ್ ಅವರು ಅವ್ರ ಮಗಳ ಮದುವೆಗೆ ದುಬೈನಿಂದ 25 ಲಕ್ಷ ರೂಪಾಯಿ ಚಿನ್ನದ ಒಡವೆಗಳನ್ನು ತರ್ತೀನಿ ಅಂತ ಹೇಳಿದರು. ಶಿಕಾರಿಪುರದಲ್ಲಿ ಒಂದು ಮನೆ ಕೂಡ ಕೊಂಡ್ಕೊಂಡಿದ್ರು. ಅದರ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು. ಆ ಮನೆ ಇನ್ನೂ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ. ನಿಮ್ಮ ದುಃಖ ನನಗೆ ಅರ್ಥ ಆಗ್ತದೆ. ಇದರಲ್ಲಿ 10 ಲಕ್ಷ ರೂಪಾಯಿ ಚೆಕ್ ಇದೆ. ಹೇಗಾದ್ರೂ ಮಾಡಿ ಈ ಹಣ ನಾನು ಲಟ್ಟಾಯಿಸ್ಬಿಡ್ಬೇಕು.